ಹಳೆ ಕಾರ್ಯಕ್ರಮಗಳು ಇದೆ. ನಾನು ನಮ್ಮ ಅಣ್ಣನು ಕೂಡ ಎತ್ತಾಳಣ್ಣನು ಕೂಡ ಮಾತಾಡಬೇಕು. ನಾನಿಷ್ಟೇ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಂದಿರುವಂಥದ್ದು. ಒಂದು ಒಳ್ಳೆಯ ನಾಯಕತ್ವವನ್ನು ರಾಜ್ಯಕ್ಕೆ ಕೊಟ್ಟಿದ್ದೀವಿ. 2 ವರ್ಷ ಕೋವಿಡ್ ಬಂದಾಗ ನಮ್ಮ ಕಾರ್ಯಕರ್ತರು ನಿಮ್ಮ ಮನೆಯಲ್ಲಿ ಆಶಾ ಕಾರ್ಯಕರ್ತರು ಬಂದಿದ್ರು, ನರ್ಸ್ಗಳು ಬಂದಿದ್ರು ಇಲ್ವೋ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀರೋ ಅಥವಾ ಊಟ ಸಿಕ್ಕಿದ್ರೋ ಇಲ್ವೋ, ಆಹಾರದ ಪೊಟ್ಟಣ ತಂದ್ಕೊಡು ಅಂತೇಳಿ ಹೇಳ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಬಂದರು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪ್ರೇರಣೆಗೊಂಡಿರುವಂಥದ್ದು ನಮ್ಮ ಮೋದಿಜಿಯವರಿಂದ. ಅಂತಹ ಒಂದು ಪಕ್ಷದ ಕಾರ್ಯಕರ್ತರು ನಾವು 2 ವರ್ಷ ಕೋವಿಡ್ ಇಡೀ ಜಗತ್ತನ್ನೇ ಮಹಾಮಾರಿಯಾಗಿ ಕಾಡದಾಗ್ಲೂ ಕೂಡ ಈ ದೇಶದಲ್ಲಿ ಜನರ ಪ್ರಾಣ ರಕ್ಷಣೆಯನ್ನು ಮಾಡುವಂತಹ ಕೆಲಸದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಸರ್ಕಾರ, ಮೋದಿಜಿ ಸರ್ಕಾರ ತೊಡಗಿತ್ತು. ರಾಜ್ಯದಲ್ಲೂ ಕೂಡ BSY ಸರ್ಕಾರ ಅದೇ ಕೆಲಸವನ್ನು ಮಾಡಿತು. ಈ ಕೋವಿಡ್ ಇಂದಾಗಿ ನಮಗೆ ಅಭಿವೃದ್ಧಿ ಕಾರ್ಯಗಳನ್ನ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾವು ನಿರೀಕ್ಷೆ ಮಾಡಿದಂಗೆ ಆಡಕ್ಕಾಗಿರ್ಲಿಲ್ಲ, ಆದ್ರೆ ಇವತ್ತು ಖಂಡಿತ 6 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈ ಡಬಲ್ ಇಂಜಿನ್ ಸರ್ಕಾರಕ್ಕೆ ಮುಂದಿನ 5 ವರ್ಷ ಕೊಡಿ. ಇನ್ನೊಂದು 2028ಕ್ಕೆ ಬಂದು ನಾವು ಖಂಡಿತ ನಿಮ್ಮ ಹತ್ರ ಓಟ್ ಕೇಳಲ್ಲ. ನಿಮ್ಮ ಹತ್ರ ಮಾಡಿ ಕೆಲಸದ ಪಟ್ಟಿ ಕೊಟ್ಬಿಟ್ಟು ನಿಮ್ಮ ಆಶೀರ್ವಾದವನ್ನು ಕೇಳ್ಕೊಂಡು ಹೋಗ್ತೀವಿ ಬಂಧುಗಳೇ. ಹಾಗೆ ಕೇಳೋಕ್ಕಿಂತ ಮೊದಲು ಈ ಯಮಕರ ಮರಡಿ ಏನಿದೆಯಲ್ಲ, ಇಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅದು ಯಾರೇ ಆಗಿರ್ಲಿ, ವೇದಿಕೆಯಲ್ಲಿ ಕೂತಿರೋರು ಯಾರೇ ಆಗಿರ್ಲಿ, ಕಮಲ ಗೆಲ್ಲಬೇಕು. ಯಾರಲ್ಲಿ MLA ಯಾರು ಇರ್ತಾರಲ್ಲ ಇಲ್ಲಿ, ಸತೀಶ್ ಜಾರಕಿಹೊಳಿ. ಈ ಸಾರಿ ಸತೀಶ್ ಜಾರಕಿಹೊಳಿಗೆ ಏನೋ ಹಿಂದೂ ಅಂತ ಶಬ್ದ ಕೇಳ್ಬಿಟ್ರೆ ಅಸಹ್ಯ ಆಗುತ್ತ. ನಾನ್ ಯಾವಾಗ ಈ ಸತೀಶ್ ಜಾರಕಿಹೊಳಿ ಸುನ್ನತ್ ಮಾಡಿಸ್ಕೊಂಡಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ. ಹಿಂದೂ ಸುನ್ನತ್ ಮಾಡಿಸ್ಕೊಂಡಿರೋರಿಗೆ ಅಷ್ಟೇನೆ, ಹಿಂದೂ ಅನ್ನೋ ಶಬ್ದವನ್ನ ಕೇಳಿದ್ರೆ ಅವರಿಗೆ ಅಸಹ್ಯ ಆಗ್ಬೇಕೆ ಹೊರತು ಯಾವುದೇ ದೇಶ ಪ್ರೇಮಿ ಹಿಂದೂಗೆ ಆತರ ಆ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿಸ್ಕೊಂಡಿರೋದೇ ನಿಜ ಆದ್ರೆ, ಒಂದು ವೇಳೆ ಮಾಡಿಸ್ಕೊಂಡಿರೋದೇ ನಿಜವಾದ್ರೆ ಹೆಸರನ್ನ ಯಾಕ್ರಿ ಬದಲಾಯಿಸ್ಕೊಂಡಿಲ್ಲ? ಸತೀಶ್ ಅಂತ ಯಾಕೆ ಇಟ್ಕೊಂಡಿದ್ರಿ, ಹಿಂದೂ ಹೆಸರು ಇಟ್ಕೊಂಡಿದ್ರಿ? ಆ ವ್ಯಕ್ತಿಗೆ ಈ ಸರಿ ಪಾಠ ಕಲಿಸ್ಬೇಕು. ಕಾರ್ಯಕರ್ತ ಬಂಧುಗಳೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾನು ಒಬ್ಬ ಪತ್ರಕರ್ತನಾಗಿ ಹೋದಂಥವ್ರನ್ನ ಗೆಲ್ಲಿಸಿ ಇವತ್ತು ರಾಜ್ಯಕ್ಕೊಂದು ಸಂದೇಶವನ್ನು 2014ರಲ್ಲಿ ಕೊಟ್ಟಿದ್ರು. ಇವತ್ತು ಈ ಸತೀಶ್ ಜಾರಕಿಹೊಳಿಗೆ ನೀವು ಕೂಡ ನಾಡಿದ್ದು ಏಪ್ರಿಲ್ 3ನಲ್ಲಿ ನೀವು ಕೂಡ ಉತ್ತರವನ್ನು ಕೊಡಬೇಕು. ಹಿಂದೂ ಅಂತ ಪದವನ್ನು ಕೇಳಿದ್ರೆ ಅಸಹ್ಯ ಬರುತ್ತಲ್ಲ, ಆ ಅಸಹ್ಯ ಬರುವ ವ್ಯಕ್ತಿ ಬಗ್ಗೆ ನಮ್ಮ ಯಮಕನ ಮರಡಿಯ ಜನಕ್ಕೂ ಕೂಡ ಅಸಹ್ಯ ಬಂದಿದೆ ಅನ್ನೋ ಒಂದು ಸಂದೇಶವನ್ನು ನೀವು ಕೊಡಬೇಕು. ಆ ಕೊಡ್ತೀರಿ ಅನ್ನೋ ಒಂದು ಖಚಿತವಾದಂತ ವಿಶ್ವಾಸ ಇದೆ ಬಂಧುಗಳೇ. ಇವ್ರಿಗೆ ಕಾಂಗ್ರೆಸ್ನವರಿಗೆ ಒಂದ್ ಯಾವಾಗ್ಲೂ ಕೂಡ ಈ ಹಿಂದೂ ಅನ್ನೋದ್ರ ಬಗ್ಗೆನೆ ಅವ್ರಿಗೊಂದು ಅಸಹ್ಯ ಭಾವನೆ ಇದ್ದೇ ಇದೆ. ಇವತ್ತು ನೋಡಿ, ಈ ಹಿಂದೆ ಮಹಾತ್ಮ ಗಾಂಧೀಜಿಯವರಿಗೆ ಬೇಕಾದ್ರೆ ಪ್ರತಿಯೊಂದು ಕಾಂಗ್ರೆಸ್ ಸಮ್ಮೇಳನದಲ್ಲೂ ಕೂಡ ಒಂದೇ ಮಾತ್ರಮ್ಮನ ಹಾಡ್ತಾ ಇದ್ರು, ಬೋಲಾ ಭಾರತ್ ಮಾತಾ ಕೇಳಿದ್ರು ಹೇಳ್ತಿದ್ರು. ಆದ್ರೆ ಇವತ್ತು ಯಾವುದೇ ಕಾಂಗ್ರೆಸ್ಸಿನ ಸಭೆಗೆ ಹೋಗ್ಲಿ ಒಂದೇ ಮಾತರಮ್ಮನ ಹಾಡಲ್ಲ, ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನಲ್ಲ. ಇವತ್ತು ಎಲ್ಲೇ ಹೋಗ್ಲಿ ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಜೈ ಅನ್ನೋ ಜೈಕಾರ ಬಂತು ಅಂದ್ರೆ ಎಲ್ಲರಿಗೂ ಅನ್ಸೋದು ಇದು BJP ಅವರು ಅಂತ, ಎಲ್ಲರಿಗೂ ಅನ್ಸೋದು ಇದು RSS ನವರು ಅಂತಲೇ. ಆ ದೇಶ ಪ್ರೇಮ ರಾಷ್ಟ್ರೀಯತೆ ಇರುವಂಥದ್ದು ನಮಗೆ ಮಾತ್ರ, ಇವ್ರಿಗೆ ಮಾತ್ರ. ಇವ್ರಿಗೆ ಬಾಯಲ್ಲಿ ಜೈಕಾರ ಬರಬೇಕು ಅಂದ್ರೆ ಸೋನಿಯಾ ಮಾತಾಕಿ ಅಂತ ಹೇಳಬೇಕು. ಆ ಸೋನಿಯಾ ಮಾತಾಕಿಗೆ ಜೈ ಅಂತ ಹೇಳ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ, ಈ ಜಾರಕಿಹೊಳಿ ಏನ್ ಸತೀಶ್ ಜಾರಕಿಹೊಳಿ ಇದಾರೆ, ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು, ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ನಿಮ್ಮ ಊರಿಗೆ ಬಂದ್ರೆ ಇನ್ನು ಮುಂದೆ ಈ ಭಾಗದಲ್ಲಿ ಹರಿತಾ ಇರುವಂತ ನದಿಗಳ ನೀರು ನಮ್ಮ ಊರೂರಿಗೆ ಬರಬೇಕು. ಈ ಸತೀಶ್ ಜಾರಕಿಹೊಳಿ ಹಣದ ಹೊಳೆ ಹರಿಬಾರ್ದು, ಅವರ ಹೆಂಡದ ಹೊಳೆ ಹರಿಬಾರ್ದು. ಇಲ್ಲಿ ಮುಂದಿನ ದಿನಗಳಲ್ಲಿ ಆ ಗಂಗೆ, ಆ ಜಲ ಅಂತೇನಿದೆ, ಆ ಜಲ ಹರಿದು ಬರುತ್ತೆ ಅನ್ನೋ ಸಂದೇಶವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ.
ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.